ಹಿತ್ತಲ ಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಖಾಯಿಲೆಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದೀಯ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಿದ್ದೀವಿ. ಇವತ್ತು ನಾವು ಚರ್ಚೆ ಮಾಡತಕ್ಕಂತಹ ಸಂಗತಿ ಹೊಟ್ಟೆ ಉಬ್ರ, ಬ್ಲೋಟಿಂಗ್. ಹೊಟ್ಟೆ ನೋಡಿ ಸರ್, ಊಟ ಆಗಿದ್ದೇ ಆಗಿದ್ದು ಇಷ್ಟು ದಪ್ಪ ಆಗ್ಬಿಟ್ಟಿದೆ, ಏನು ತಿನ್ಲೇಬೇಕು ಅನ್ಸ್ತಾ ಇಲ್ಲ, ಮೋಷನ್ ಚೆನ್ನಾಗಾಗ್ತಿಲ್ಲ, ಹಸಿವು ಬಿಡಿ ಯಾವುದೋ ಕಾಲ ಆಯ್ತು ಹೋಗಿ, ಇಷ್ಟೇ ಇಷ್ಟು ತಿಂದ್ರು ಸಾಕು ಸರ್ ಹಿಂಗಾಗ್ಬಿಡುತ್ತೆ. ಮುಂಚೆ ಅನ್ಕೊಳ್ತಾ ಇದ್ದೆ ಹೋಟ್ಲಲ್ಲಿ ತಿಂದಾಗ ಸೋಡಾ ಹಾಕ್ಬಿಟ್ಟಿರ್ತಾರೆ ಅದರಿಂದ ಹೊಟ್ಟೆ ಉಬ್ಬರ ಬರ್ತಾ ಇದೆ, ಇವಾಗ ಮನೇಲಿ ತಿಂದ್ರು ಹಿಂಗೆ ಆಗ್ತಿದೆ, ಏನ್ ಮಾಡ್ಬೇಕು ಇಂಥ ಸರತ್ಸುಗೆ? ಅದು ರೆಡಿಮೇಡ್ ಸ್ಯಾಚೆಟ್ ತಗೊಂಡು ಕಟ್ ಮಾಡಿ ನೀರಲ್ಲಿ ಹಾಕಿ ಕುಡಿದು ಬಿಟ್ರೆ ಸರಿ ಹೋಗ್ಬಿಡುತ್ತಾ? ಮೋಷನ್ ಹೋಗ್ತಕ್ಕಂತಹ ಭಾಗದಲ್ಲಿ ಗ್ಯಾಸ್ ಅಕ್ಲೂಡ್ ಆಗ್ಬಿಟ್ಟಿದೆ, ಅದು ಪೂರ್ತಿ ಈಚೆ ಹೋಗ್ಬಿಟ್ರೆ ಆರಾಮ್ ಅನ್ಸ್ಬಿಡುತ್ತಾ? ನಿಜ ಆರಾಮ್ ಅನ್ಸುತ್ತೆ, ಆದ್ರೆ ಎಷ್ಟು ದಿವಸ ಅಂತ ಹೀಗೆ ರೆಡಿಮೇಡ್ ಪ್ರಿಪರೇಷನ್ಸ್ ನ ಮಾಡ್ಕೋತೀರಿ? ಯಾವುದೋ ಒಂದು ಫ್ಲೇವರ್, ಒಂದು ರುಚಿ 4 ಸೆಕೆಂಡ್ ನಾಲಿಗೆ ರುಚಿ ಕೊಡುತ್ತೆ. ನಿಜ, ನಾನು ಹೇಳ್ತಕ್ಕಂತಹ ಮನೆ ಮದ್ದು ಅಷ್ಟು ಸ್ವಾದಿಷ್ಟಕರವಾಗಿ ಸದಾಕಾಲ ಸರ್ವಕಾಲ ಇಲ್ಲದೆ ಇರಬಹುದು, ಆದರೆ ನಿರುಪದ್ರವ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನ್ ಅಡಿಕ್ಟಿವ್. ಅನೇಕ ವಿಧವಂತಹ ಮಾರ್ಕೆಟ್ ಪ್ರಿಪರೇಷನ್ಸ್ ನ ಒಳ ರಹಸ್ಯ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಒಮ್ಮೆ ತಗೊಂಡ್ರೆ ಅದನ್ನೇ ಬಾರಿ ಬಾರಿ ಪ್ರತಿ ಬಾರಿ ನಾನು ಮನೆ ಮಂದಿ ಎಲ್ಲರೂ ವಂಶ ಪಾರಂಪರ ತಗೊಳ್ಬೇಕು ಅಂತಕ್ಕಂಥ ಆ ಒಂದು ಪ್ರಾಡಕ್ಟ್ಗೆ ದಾಸರಾಗ್ತಕ್ಕಂಥ ಮಂತ್ಲಿ ಬಜೆಟ್, ಅದಕ್ಕೆ ಆದಂತಹ ಫಿಕ್ಸೆಡ್ ಡೆಪಾಸಿಟ್ ಇರತಕ್ಕಂತಹ ದುಸ್ಥಿತಿಯಲ್ಲಿ ಅನೇಕ ಸಾವಿರಾರು ಕುಟುಂಬಗಳ ನಿದರ್ಶನವನ್ನ ನಾನು ನಿಮ್ಗೆ ಕೊಡಬಲ್ಲೆ. ಸೊ ರೆಮಿಡಿ ಏನು? ನಮ್ಗೆಲ್ಲರಿಗೂ ಗೊತ್ತಿದೆ ವಿಳ್ಳೆದೆಲೆ. ಏನ್ ಸರ್ ಪಾನ್ ತಿನ್ನು ಅಂತ ಹೇಳ್ತೀರಾ? ಕತ್ತ, ಕಲರು, ಜಂಕು, ಅನೇಕ ವಿಧವಂತಹ ಗುಲ್ಕನ್ ಹಾಕಿ ಬೀದಿಲ್ ಮಾಡುವ ಪಾನ್ ಅಲ್ಲ ರೀ. ಊಟ ಆದ ಮೇಲೆ ಇರತಕ್ಕಂತಹ ಪರಿಶುದ್ಧವಾದಂತಹ ತಾಂಬೂಲ. ತಾಂಬೂಲ ಸೇವನೆ ಅಂದ್ರೆ ಏನ್ ಗೊತ್ತಾ? ತೆಂಗಿನಕಾಯಿ ಮದುವೆ ಮನೆಯಲ್ಲಿ ಕೊಡ್ತಾರ ಅದನ್ನ ತಗೊಂಬಂದ್ಬಿಡೋದು ಬ್ಯಾಗಲ್ಲಿ ಹಾಕೊಂಡು, ಅದಲ್ಲ. ವಿಳ್ಳೆದೆಲೆಗೆ ಸ್ವಲ್ಪ ಸುಣ್ಣ, ಸ್ವಲ್ಪ ಅಡಿಕೆ, ಮತ್ತೇನನ್ನೂ ಬೆರೆಸದೆ ಇದನ್ನ ಅಗೆದು ಜಿಗಿದು ತಿಂತಕ್ಕಂಥದ್ದು. ವಯಸ್ಕರು, 18 ವರ್ಷ ಮೇಲ್ಪಟ್ಟವರು ಸಾಯುವ ತನಕ ಜೀರ್ಣಶಕ್ತಿ ಚೆನ್ನಾಗಿರಬೇಕು ಅಂದ್ರೆ ತಾಂಬೂಲ ಸೇವನೆ ಯಥಾವತ್, ಈ ವಿಳ್ಳೆದೆಲೆ ಅಡಿಕೆಯ ಸೇವನೆ ಮಾಡತಕ್ಕಂಥದ್ದು ಪ್ರತಿನಿತ್ಯ ಊಟವಾದ ಮೇಲೆ ಒಳ್ಳೆಯ ಅಭ್ಯಾಸ. ಇಲ್ಲ ಸರ್ ನನಗೆ ಸಿಕ್ಕಾಪಟ್ಟೆ ವಾಸನೆ ಬಂದ್ಬಿಡುತ್ತೆ. ನೀವು ಯಾವ್ದಾದ್ರು ಒಂದು ಎರಡೇ ಡ್ರಿಂಕ್ ಕುಡೀರಿ, ಅರ್ಧ ಗಂಟೆ ಬಿಟ್ಟು ಬಾಯಿನ ವಾಸನೆ ನೋಡಿ ಎಷ್ಟು ಕೆಟ್ಟ ವಾಸನೆ ಬರುತ್ತೆ ಅಂತ. ತಿನ್ನೋದ್ರಿಂದ ಜೀವನ ಪೂರ್ತಿ ಕ್ಯಾಲ್ಸಿಯಂ ಮೆಟಬಾಲಿಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಮಹಿಳೆಗೆ ಆರ್ಥರೈಟಿಸ್ ಆಗಲ್ಲ. ಅನೇಕ ವಿಧವಂತಹ ರಕ್ತಶೋಧಕ ದೃಷ್ಟಿಕೋನದಲ್ಲಿ ಮೆಟಬಾಲಿಸಮ್ ಆಕ್ಟಿವಿಟೀಸ್ ಅಲ್ಲಿ ತನ್ನದಂತಹ ವಿಶಿಷ್ಟವಾದಂತಹ ಪ್ರಭಾವ ಪರಿಣಾಮ ಅದ್ ಬೀರುತ್ತೆ, ಅದ್ ಬೇರೆ ಪ್ರಶ್ನೆ. ನಮ್ಮ ಇವತ್ತು ಏನು ಹೊಟ್ಟೆ ಉಬ್ಬರದ ಬಗ್ಗೆ ಮಾತಾಡ್ತಿದ್ವಲ್ಲ, ಅದಕ್ಕೆ ಒಂದು ರಾಮಬಾಣವಾಗಿ ಇದು ಕೆಲಸ ಮಾಡುತ್ತೆ ಅಂತ. ಇಲ್ಲಪ್ಪ ನನಗೆ ಅಗಿಯಕ್ಕೆ ಆಗೋದೇ ಇಲ್ಲ, ಹಲ್ಲಿಲ್ಲ, ನಾನು ಹೇಗೆ ಸೇವನೆ ಮಾಡೋದು? ವಿಳ್ಳೆದೆಲೆ ತಗೊಳ್ಳಿ, ಕ್ರಷ್ ಮಾಡಿ, ಕುಟ್ಟಾಣಿಂದ ಜಜ್ಜಿ, ರಸ ತೆಗೀರಿ, ತನ್ನದಂತಹ ಘಾಟ್ ಯುಕ್ತವಾದಂತಹ ಸ್ವರಸ ಬರುತ್ತೆ. ಅದನ್ನ ಹಂಗೆ ಕುಡಿದ ಸಿಕ್ಕಾಪಟ್ಟೆ ಗಂಟಲು ಉರಿಯುತ್ತೆ, ಸುಟ್ಟಂಗಾಗತ್ತೆ. ಆ ಪ್ರಯತ್ನವನ್ನ ಕುಡಿಯೋ ಪ್ರಯತ್ನ ಮಾಡಬೇಡಿ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಅನೇಕ ಸಂದರ್ಭದಲ್ಲಿ ಸರ್ ಅಗ್ಗಕ್ಕೆಲ್ಲ ಆಗಲ್ಲ, ಹಂಗ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಟ್ರೆ ಒಂದ್ ದಿವಸ ಕುಡಿದು ನೋಡಿ, ಅರ್ಧ ಗಂಟೆ ಬೇಕು ಸುಧಾರಿಸ್ಕೊಳ್ಳಕ್ಕೆ, ಅಷ್ಟು ನಮ್ಮ ಥ್ರೋಟ್ ಕಂಠ ಇರಿಟೇಷನ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಈ ವಿಳ್ಳೆದೆಲೆಯ ರಸಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಸೈಂಧವ ಲವಣವನ್ನು ಬೆರೆಸ್ಕೊಳ್ಳಿ, ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಜೀರಿಗೆ ಅಥವಾ ಮೆಣಸು, 5 ರಿಂದ 2 ಬೇಡ, ಜೀರಿಗೆ ಅಥವಾ ಮೆಣಸನ್ನು ಹಾಕೊಂಡು ಇದನ್ನ ಬ್ಲೆಂಡ್ ಮಾಡಿ ಕುಡಿದು ಬಿಡಿ. ಕುಡಿದ ಅರ್ಧ ಗಂಟೆಲಿ ಒಂದು ಮೋಷನ್ ಆಗುತ್ತೆ, ಆದ್ರ ಸುಖಾನೇ ಬೇರೆ ರೀ. ಸಂಪೂರ್ಣವಾದಂತಹ ಮಲತ್ಯಾಗ, ಬಹಿರ್ದೆಸೆ ಚೆನ್ನಾಗುತ್ತೆ, ಹೊಟ್ಟೆ ಇರತಕ್ಕಂತಹ ಗ್ಯಾಸು, ಅಬ್ಡಾಮಿನಲ್ ಗ್ಯಾಸು, ಸಿಕ್ಕಾಪಟ್ಟೆ ಕೆಟ್ಟ ವಾಸನೆ, ದುರ್ಗಂಧ, ಇದು ನಿವಾರಣೆ ಆಗುತ್ತೆ. ಹೊಟ್ಟೆ ಉಬ್ಬರ ಯಾವಾಗ ಕರೆಕ್ಟ್ ಆಗ್ಬಿಡುತ್ತೆ, ಲಾಲಾಸ್ರಾವ ಚೆನ್ನಾಗಿ ಉತ್ಪನ್ನ ಆಗುತ್ತೆ. ಜಿಹ್ವಾಸ್ರಾವ ನೋಡಿದ ತಕ್ಷಣ ಊಟ ತಿನ್ನಬೇಕು, ಆಸ್ವಾದನಾ ಗ್ರಹಿಕ ಶಕ್ತಿ ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ಬಿಡುತ್ತೆ. ದೇ ಟೆನ್ ಟು ಈಟ್ ಮೋರ್, ದೇ ಲವ್ ಟು ಈಟ್ ಮೋರ್. ಈ ಆಸ್ಪೆಕ್ಟ್ ಪ್ರಾಸ್ಪೆಕ್ಟ್ ಅಲ್ಲಿ ಒಂದು ಹೋಮ್ ರೆಮಿಡಿ ಕೆಲಸ ಮಾಡುತ್ತೆ ಅಂದ್ರೆ ಅದರ ತಾಕತ್ತು, ಅದರ ದಮ್ಮು, ಅದರ ಚಿಲುಮೆ, ಅದರ ನೈಪುಣ್ಯತೆ ಮತ್ತೆ ಸೇಫ್ಟಿ ಪ್ರೊಫೈಲ್, ಯಾವ ಕಾರಣಕ್ಕೂ ಅಡ್ಡ ಪರಿಣಾಮ ಇಲ್ವಲ್ರಿ. ಪ್ರಾಬಬಲ್ ಸೈಡ್ ಎಫೆಕ್ಟ್ ಏನಪ್ಪ, ಅದು ಕುಡ್ದಾಗ ಗಂಟ್ಲು ನಿಮಿಷ ಕೆರದಂಗಾಯ್ತು ಸರ್ ನನಗೆ, ಎಸ್ ದಟ್ ಇಸ್ ಡೆಫಿನೆಟ್ಲಿ ಮ್ಯಾನೇಜಬಲ್.
ಜೀರೋ ಕಾಸ್ಟ್ ಅಲ್ರಿ, ದುಡ್ಡೇ ಖರ್ಚಾಗಲ್ಲ. ವಿಲೇದೆಲೆ ಎಷ್ಟು? 1 ರೂಪಾಯಿ 2 ರೂಪಾಯ. ಬೇರೆ ಏನೇನಕ್ಕೋ ಇಡ್ತೀವಿ, ಒಂದು ಔಷಧಿ ಇಡ್ತೀವಿ, ಅದಕ್ಕಿಂತ ನೈಸರ್ಗಿಕವಾಗಿರತಕ್ಕಂಥ ಎಲೆ ಇಲ್ಲ ಮನೇಲಿ ಹಾಕೊಂಡ್ರೆ ಅದು ಪುಕ್ಕಟ್ಟೆ. ಆ ಎಲೆಯನ್ನ ನಾವು ಈ ಫಾರ್ಮ್ ಅಲ್ಲೋ ಅಥವಾ ಅಗದ ಜಿನ್ನೋದ್ರಲ್ಲೋ ಫಾರ್ಮ್ ಅಲ್ಲೋ ಮಾಡೋದ್ರಲ್ಲಿ ತಪ್ಪು ಅಂತೀರಾ? ಇದು ಪಾಯಿಂಟ್ ನಂಬರ್ 1. ರೆಮಿಡಿ ನಂಬರ್ 2 ಏನ್ ಗೊತ್ತಾ? ಸಿಂಪಲ್ ಪುದೀನ ತಗೊಳ್ಳಿ, ಸುಮಾರು 2-3 ಚಮಚ ಆಗುವಷ್ಟು ಪುದೀನ ಜಿಜ್ಜಿಟ್ಕೊಳ್ಳಿ. ನೀರು ಬಿಡಬಾರದು, ಅದು ಚೆನ್ನಾಗಿ ಕ್ರಶ್ ಆಗಿರಬೇಕು. ಇದಕ್ಕೆ ಲೋಳೆ ಸರವನ್ನು ಆಡ್ ಮಾಡ್ಕೊಳ್ಳಿ, ಎರಡನ್ನು ಬ್ಲೆಂಡ್ ಮಾಡಿ ಚೆನ್ನಾಗಿ ಅಗೆದು ಜಿಗೆದು ತಿನ್ಬಿಡಿ. ಲೋಳೆ ಸರ ಇಸ್ ಬೇಸಿಕಲಿ ಟೇಸ್ಟ್ಲೆಸ್. ನಿಮ್ಗೇನಂತ ಸ್ವಲ್ಪ ಪಾರ್ಶಿಯಲ್ ಉಗುರು ಅಂತ ಬಿಟ್ರೆ ಸೇವನೆ ಮಾಡಲಿಕ್ಕೆ ಬಹು ಈಸಿ. ಗಿಡಾನೇ 20-25 ರೂಪಾಯಿ, ಎಲೆ ಅಂತೂ ಪುಕ್ಸಟ್ಟೆ ಮನೇಲಿ ಇದ್ರೆ. ಆಲೋವೆರಾ ಏನು ಬೆಲೆ ಇಲ್ಲ. ರೆಡಿಮೇಡ್ ಜ್ಯೂಸ್ ತಗೊಂಡ್ಬಿಡಲ ಸರ್, ಬೇಡ. ಎಕ್ಸ್ಟ್ರಾಕ್ಟ್ಸು, ಅನೇಕವಾದಂತಹ ಪ್ರಿಸರ್ವೇಟಿವ್ಸು, ಬೇಡದೇ ಇರತಕ್ಕಂತಹ ಕೆಮಿಕಲ್ಸ್ ಎಲ್ಲ ಆಡ್ ಆಗಿರೋದ್ರಿಂದ ಸಿಂಪಲ್ ಆಲೋವೆರಾ ಗಿಡ ಇಟ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಜ್ಞಾಪಕದಲ್ಲಿ ಇರಲೇಬೇಕು ಯಾವ ಕಾಲಕ್ಕೂ. ಇದಕ್ಕೆ ನೀರನ್ನು ಹಾಕದೆ ಕೂಡ ಮಾಯಿಶ್ಚರ್ ಇರತಕ್ಕಂತಹ ಗಾಳಿ ಇರತಕ್ಕಂತಹ ಮಾಯಿಶ್ಚರ್ ಹೇಳ್ಕೊಂಡು ಸುಭದ್ರವಾಗಿ ಸಮೃದ್ಧಿಯಾಗಿ ಬೆಳೀತಕ್ಕಂತಹ ಗಿಡ ಯಾವ್ದಪ್ಪ ಅಂದ್ರೆ ಅದ ಆಲೋವೆರಾ. ಸೊ ಪುದೀನ ಜೊತೆ ಇದೆರಡು ಬ್ಲೆಂಡ್ ಮಾಡ್ಕೊಳ್ತಕ್ಕಂಥದ್ದು. ರುಚಿ ಹೆಂಗೆ ಸರ್? ಸ್ವಲ್ಪ ಟೇಸ್ಟ್ ಇರಬೇಕಲ್ವಾ? ಟೇಸ್ಟ್ಗೆ ಕೃಷ್ಣ ಲವಣವನ್ನು ಹಾಕೊಳ್ಳಿ, ಒಂದೇ ಒಂದು ಚಿಟಿಕೆ, ಜಾಸ್ತಿ ಬೇಡ. ಕೃಷ್ಣ ಲವಣ ಕೂಡ ನಮ್ಮ ಮೆಟಬಾಲಿಸಂನ, ನಮ್ಮ ಜೀರ್ಣ ಶಕ್ತಿಯನ್ನ ತುಂಬಾ ಚೆನ್ನಾಗಿ ಮಾಡಿಕೊಡಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ. ಕ್ರಾನಿಕ್ ಹೊಟ್ಟೆ ಉಬ್ಬರ ಇರತಕ್ಕಂಥವ್ರು ಹಿಂಗೆ ಆಕ್ಟಿವ್ ಆಗಿರೋದೇ ಇಲ್ಲ, ಬಾಡಿ ಹೋದ ಗುಲಾಬಿ ಹೂ ತರ ಇರತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್, ಅವ್ರಿಗೆ ಇಲ್ಲಿ ರೆಡಿ ಮಾಡಿ ಇಂಜಿನ್ ಮಕ್ಕದಲ್ಲೇ ಗ್ಲೋ ಬರುತ್ತೆ. ಏನಿದು, ಕಾಸ್ಮೆಟಾಲಜಿ ಮಾತಾಡ್ತೀರಾ ಡಾಕ್ಟರ್ ಕಿಶೋರ್? ಖಂಡಿತ ಇಲ್ಲ. ಹೊಟ್ಟೆ, ಜೀರ್ಣಶಕ್ತಿ, ಜಠರಾಗ್ನಿ, ವೈಶ್ವಾರಾನ ಅಂತ ಏನ್ ಕರಿತೀವಲ್ಲ, ಡೈಜೆಸ್ಟಿವ್ ಫೈಬರ್ ಚೆನ್ನಾಗಿ ಜ್ವಲಂತವಾಗಿದ್ರೆ ಒಂದು ಮನುಷ್ಯ ಹೆಚ್ಚು ತೇಜಸ್ಸುಯುಕ್ತವಾಗಿರಕ್ಕಾಗತ್ತೆ, ಕಾಂತಿಯುಕ್ತವಾಗಿ ಲಸ್ಚರಸ್ ಆಗಿ ಅವನಿರ್ಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ. ಸೊ ಹೊಟ್ಟೆ ಉಬ್ರ ಇದ್ರೆ ಯೋಚನೆ ಬಿಡಿ, ಮನೆ ಮದ್ದು ನಿಮ್ದಾಗಿಸ್ಕೊಳ್ಳಿ ಅಂತಕ್ಕಂತಹ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳಿಗೆ ರೆಮಿಡೀಸ್ ನಾವು ತಂದುಕೊಡ್ತೀನಿ. ಕಾಯ್ತಾ ಇರಿ, ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ನಮಸ್ಕಾರ.